ನಮಸ್ಕಾರ ವೀಕ್ಷಕರೇ, ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಹಿರಿಯ ನಿರ್ದೇಶಕರಾದಂಥ ದಿವಂಗತ ಕೆ ಎಸ್ ಎಲ್ ಸ್ವಾಮಿ ರವಿಯವರ ಬಗ್ಗೆ ಕಳೆದ ಎರಡು ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ. ಅನೇಕರು ಕಮೆಂಟ್ ಬಾಕ್ಸಲ್ಲಿ ರವಿಯವರ ಗಾಯನ ಪ್ರತಿಭೆಯ ಬಗ್ಗೆ ನೀವು ಮಾತಾಡೇ ಇಲ್ಲ ಅಂತ ನಮ್ಮನ್ನು ಎಚ್ಚರಿಸಿದ್ದಾರೆ. ರವಿಯವರು ಒಬ್ಬ ಉತ್ತಮ ಗಾಯಕರು. ಅವರು ಯಾವ್ಯಾವ ಹಾಡನ್ನು ಯಾವ್ಯಾವಾಗ ಹಾಡಿದ್ದಾರೆ, ಯಾವ್ಯಾವ ರೀತಿಯ ಹಾಡು, ಯಾವ ಚಿತ್ರಕ್ಕಾಗಿ ಯಾರ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಲ್ಲ ವಿವರಗಳನ್ನು ಕೊಡ್ತೀನಿ. ನೋಡಿ, ರವಿಯವರದ್ದು ಬಹುಮುಖ ಪ್ರತಿಭೆ, ಹಾಗಾಗಿ ನಾವು ಒಂದು ಸಂಚಿಕೆಯಲ್ಲಿ ಒಂದೆರಡು ಸಂಚಿಕೆಯಲ್ಲಿ ಅವರ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಆಗಲ್ಲ. ಅವರ ಚಿತ್ರಜೀವನದ ಪ್ರವೇಶ, ನಂತರ ರಾಜ್ಕುಮಾರ್ ಅವರ ಜೊತೆಗಿನ ಒಡನಾಟ, ಬೇರೆ ಬೇರೆ ಕಲಾವಿದರೊಂದಿಗೆ ಅವರು ಮಾಡಿದಂಥ ಚಿತ್ರಗಳ ಬಗ್ಗೆ ಹೇಳ್ಕೊಂಡು ಬರ್ತಾ ಇದ್ದೀವಿ. ಅವರ ಗಾಯನದ ವಿಚಾರಕ್ಕೆ ಕೂಡ ಬರ್ತೀನಿ. ಅಷ್ಟರೊಳಗಡೆ ಕೆಲವರಿಗೆ ಆತುರ, ಬೇಗ ಹೇಳಲಿ ಅಂತ, ಅಥವಾ ತಮಗೆ ವಿಷಯ ಗೊತ್ತಿದೆ ಅನ್ನೋದನ್ನು ನಮಗೆ ತಿಳಿಸುವಂಥ ಕಾತುರ. ಖಂಡಿತ ಒಳ್ಳೆಯದು, ನಿಮಗೆ ಗೊತ್ತಿರುವಂಥ ಮಾಹಿತಿಯನ್ನು ನೀವು ಕೊಟ್ಟರೇ ನಾವು ಸಂಚಿಕೆಯನ್ನು ಮತ್ತಷ್ಟು ಸುಂದರವಾಗಿ ರೂಪಿಸೋದಕ್ಕೆ ಸಾಧ್ಯ. ನೋಡಿ, 1975 ಸ್ವತಃ ತಾವೇ ನಿರ್ದೇಶಕರಾಗಿದ್ದರೂ ಕೂಡ ರವಿಯವರು ಪುಟ್ಟಣ್ಣನವರ ಸ್ನೇಹಕ್ಕಾಗಿ ಪುಟ್ಟಣ್ಣನವರ ನಿರ್ದೇಶನದಲ್ಲಿ ಶುಭಮಂಗಳ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಆ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ನಾಯಕರಾಗಿ ಅಭಿನಯಿಸಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಅದು ಶ್ರೀನಾಥ್ ಅವರ ಪಾಲಾಯಿತು. ಶ್ರೀನಾಥ್ ಅವರಿಗೂ ಕೂಡ ಒಂದು ಬ್ರೇಕ್ ಬೇಕಾಗಿತ್ತು. ಶುಭಮಂಗಳ ಚಿತ್ರದ ನಂತರ ಶ್ರೀನಾಥ್ ಅವರಿಗೆ ಒಂದು ಅದ್ಭುತವಾದ ಬ್ರೇಕ್ ಸಿಗುತ್ತೆ. ಮತ್ತೆ ಹಲವು ವರ್ಷಗಳ ಕಾಲ ಅವರು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ಇದೆಲ್ಲವೂ ಇತಿಹಾಸ. ಈ ಚಿತ್ರದಲ್ಲಿ ಎಂ ಎನ್ ವ್ಯಾಸರಾವ್ ಅವರು ರಚಿಸಿದಂಥ ಒಂದು ಗೀತೆಗೆ ವಿಜಯಭಾಸ್ಕರ್ ಅವರು ಸಂಗೀತವನ್ನು ನಿರ್ದೇಶನ ಮಾಡಿದ್ದಾರೆ. ಆ ಗೀತೆಯನ್ನು ರವಿಯವರು ಹಾಡಿದ್ದಾರೆ. ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು ನಗತಾದ ಭೂತಾಯಿ ಮನಸು ರಾಜಂಗು ರಾಣಿಗೂ ಮುರಿದೋದ್ರೆ ಮನಸು ಅರೆ ಮನೆಯಾಗೆ ನೈತೆ ಸೊಗಸು. ನೋಡಿ, ಇಲ್ಲಿ ನಾಯಕ ನಾಯಕಿ ಶ್ರೀನಾಥ್ ಹಾಗೂ ಆರತಿಯವರ ಮಧ್ಯೆ ಒಂದಿಷ್ಟು ಜಗಳ ಆಗಿರುತ್ತೆ. ಹಾಗಾಗಿ ಇಬ್ಬರು ಮಾತು ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಮನೆಯ ಆಳುಗಳಾದಂಥ ಶಿವರಾಮ್ ಹಾಗೂ ಅಂಬರೀಷ್ ಅವರು, ಅವರ ಜೋಡಿ ಹಾಡುವಂಥ ಒಂದು ಹಾಡಿದು. ಅಲ್ಲಿ ಅಂಬರೀಷ್ ಅವರು ಮೂಗನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಶಿವರಾಮ್ ಅವರ ಮೇಲೆ ಈ ಹಾಡು ಚಿತ್ರಿತವಾಗಿದೆ. ಇದಾದ ಮೇಲೆ 1977 ಬಸವರಾಜ ಕೆಸ್ತೂರವರ ನಿರ್ದೇಶನದಲ್ಲಿ ಸಂಘರ್ಷ ಎನ್ನುವ ಒಂದು ಚಿತ್ರ ತೆರೆಗೆ ಬರುತ್ತೆ. ನೋಡಿ, ಸಂಘರ್ಷ ಅನ್ನೋ ಹೆಸರಿನಲ್ಲಿ ಕನ್ನಡದಲ್ಲಿ ಎರಡು ಚಿತ್ರಗಳು ಬಂದಿವೆ. ನಾನು ಹೇಳ್ತಾ ಇರೋದು ಕಪ್ಪು ಬಿಳುಪು ಸಂಘರ್ಷ. ಈ ಚಿತ್ರದಲ್ಲಿ ರಾಜವರ್ಧನ್, ಹರಿಕೇಸರಿ ಹಾಗೂ ಶ್ರೀಲಲಿತಾ ಅವರು ಪ್ರಮುಖ ಪಾತ್ರದಲ್ಲಿರ್ತಾರೆ. ಆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ವಿಜಯಭಾಸ್ಕರ್ ಅವರೇ ನಿರ್ವಹಿಸಿದ್ದಾರೆ. ಅದು ಒಬ್ಬ ಬೋಲ್ಡ್ ಆದಂಥ ಹೆಣ್ಣು ಕಾಲೇಜಿನ ದಿನಗಳಲ್ಲಿ ಎಡವಿರ್ತಾಳೆ. ಮುಂದೆ ಅವಳು ಅದನ್ನೆಲ್ಲ ಮರೆತು ಜೀವನವನ್ನು ಕಟ್ಕೊಳ್ಳೋದಕ್ಕೆ ಹೊರಟರೂ ಕೂಡ ಆ ಹಳೆಯ ನೆನಪು ಬಿಡಲ್ಲ. ಆತ ಬಂದು ಕಾಲೇಜಿನ ಜೀವನದಲ್ಲಿ ತನ್ನ ಜೊತೆ ಒಡನಾಡಿದಂಥ ಆ ಗೆಳೆಯ ಬಂದು ತನ್ನ ಸಂಸಾರವನ್ನು ಹಾಳು ಮಾಡೋದಕ್ಕೆ ಹೋದಾಗ ಆಕೆ ತನ್ನ ಗಂಡನಿಗೆ ಎಲ್ಲ ವಿಚಾರವನ್ನು ಹೇಳುವಂಥ ಒಂದು ಚಿತ್ರ. ಒಂದು ರೀತಿಯಲ್ಲಿ ಜೂಲಿ ಲಕ್ಷ್ಮಿಗೆ ಆ ಒಂದು ಬಿರುದು ಬರೋದಕ್ಕೆ ಕಾರಣವಾದಂಥ ಜೂಲಿ ಸಿನಿಮಾ ಇದೆಯಲ್ಲ, ಅಂಥದ್ದೇ ಕಥೆಯ ಒಂದು ಚಿತ್ರ. ಆ ಚಿತ್ರದಲ್ಲಿ ಆ ಹೆಣ್ಣು ಜಾರಿದರೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಗೀತೆ ಇದೆ. ಯೌವನದ ಹೊಳೆಯಲ್ಲಿ ಈಜಾಟಾಡಿದರೆ ಓ ಹೆಣ್ಣೇ ಸೋಲು ನಿನಗೆ ಸೋಲು ನಿನಗೆ. ಈ ಹಾಡನ್ನು ರವಿಯವರು ಹಾಡಿದ್ದಾರೆ. ಅದೇ ವರ್ಷ 1977 ವನ್ಯ ಜೀವನವನ್ನು ಕುರಿತಾದಂಥ ಒಂದು ಸುಂದರವಾದ ಚಿತ್ರ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿ ವಿಷ್ಣುವರ್ಧನ್ ಹಾಗೂ ಭಾರತಿ ಅವರ ನಾಯಕತ್ವದಲ್ಲಿ ತೆರೆಗೆ ಬರುತ್ತೆ. ಆ ಚಿತ್ರಕ್ಕೆ ಸತ್ಯಮ್ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಅಲ್ಲಿ ಕೂಡ ಒಂದು ವೇದಾಂತವನ್ನು ಸಾರುವಂಥ ಗೀತೆ ಅಂಬರೀಷ್ ಅವರ ಮೇಲೆ ಚಿತ್ರಿತವಾಗಿದೆ. ಅದನ್ನು ರವಿಯವರು ಹಾಡಿದ್ದಾರೆ. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೇನಿಲ್ಲ ಸುಳ್ಳು ಹುಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳು. ಕನ್ನಡದಲ್ಲಿ ಕೆಲವೇ ಹಾಡುಗಳನ್ನು ಹಾಡಿರುವಂಥ ಅನೇಕ ಗಾಯಕರ ಪಟ್ಟಿ ಸಿಗುತ್ತೆ. ಆದರೆ ರವಿಯವರು ಒಬ್ಬ ನಿರ್ದೇಶಕರಾಗಿ, ನಟರಾಗಿ, ನಿರ್ಮಾಪಕರಾಗಿ, ಗೀತರಚನೆಕಾರರಾಗಿ, ಇಷ್ಟೆಲ್ಲ ಆಗಿ ಒಬ್ಬ ಗಾಯಕರಾಗಿ ಕೂಡ ತುಂಬ ಸುಂದರವಾದ ಗೀತೆಗಳನ್ನು ಹಾಡಿದ್ದಾರೆ. ಆದರೆ ಅವರಲ್ಲಿದ್ದಂಥ ಪ್ರತಿಭೆಯನ್ನು ಪೂರ್ತಿಯಾಗಿ ಕನ್ನಡ ಚಿತ್ರರಂಗ ಬಳಸ್ಕೊಳ್ಳಿಲ್ಲ.
ನೋಡಿ, ಈ ಮೂರೂ ಗೀತೆಗಳನ್ನು ನೋಡಿದ್ರೆ ಮೂರೂ ಗೀತೆಗಳು ಒಂದು ರೀತಿಯಲ್ಲಿ ನೀತಿ ಗೀತೆಗಳು. ಸಮಾಜ, ಸಂಸಾರ, ವ್ಯಕ್ತಿಗಳು ಹೇಗಿರಬೇಕು ಅನ್ನೋದಕ್ಕೆ ನೀತಿ ಹೇಳುವಂಥ ಗೀತೆಗಳು. ಆ ಚಿತ್ರಗಳ ಸನ್ನಿವೇಶಗಳಿಗೆ ಆ ಗೀತೆಗಳು ತುಂಬ ಚೆನ್ನಾಗಿ ಹೊಂದಾಣಿಕೆಯಾಗಿದೆ. ಜೊತೆಗೆ ಅದ್ಭುತವಾದ ಸಾಹಿತ್ಯ ಸಂಗೀತವೂ ಇದೆ. ಅದನ್ನು ಕಳೆಗಟ್ಟಿಸಿದ್ದು ರವಿಯವರ ಕಂಠ. ನನಗೆ ತಿಳಿದಿರುವಂತೆ ನಿರ್ದೇಶಕ ರವಿಯವರು ಗಾಯಕರಾಗಿ ಹಾಡಿರೋದು ಈ ಮೂರೇ ಗೀತೆಗಳು. ಇನ್ಯಾವುದಾದ್ರು ಗೀತೆಗಳಿದ್ದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ನೋಡಿ, ಈ ಮೂರೂ ಗೀತೆಗಳು ಅಮರ ಗೀತೆಗಳಾಗಿ ಇವತ್ತು ನಮ್ಮ ಮನಸ್ಸಿನಲ್ಲಿ ಉಳಿದಿದೆ. ಎಲ್ಲೋ ಒಂದು ಕಡೆ ಅವರ ಧ್ವನಿಯನ್ನು ಕೇಳ್ತಾ ಇದ್ದರೆ ಕಿಶೋರ್ ಕುಮಾರ್ ಅವರ ಗಾಯನವನ್ನು ಕೇಳಿದಾಗುತ್ತೆ. ನೋಡಿ, ಕಿಶೋರ್ ಕುಮಾರ್ ಅಂದಾಗ ರವಿ ಅವರ ಮತ್ತೊಂದು ಸಾಧನೆ ನೆನಪಾಗುತ್ತೆ. ದ್ವಾರಕೀಶ್ ಅವರ ನಾಯಕತ್ವದಲ್ಲಿ ಹಾಗೂ ನಿರ್ಮಾಣದಲ್ಲಿ ತೆರೆಗೆ ಬಂದಂಥ ಕುಳ್ಳ ಏಜೆಂಟ್ 000 ಚಿತ್ರವನ್ನು ರವಿಯವರೇ ನಿರ್ದೇಶನ ಮಾಡ್ತಾರೆ. ಆ ಚಿತ್ರದಲ್ಲಿ ಕಿಶೋರ್ ಕುಮಾರ್ ಅವರು ಬಂದು ಕನ್ನಡದಲ್ಲಿ ಏಕೈಕ ಹಾಡನ್ನು ಹಾಡಿ ಹೋಗ್ತಾರೆ. ಅದೇ ಚಿತ್ರದಲ್ಲಿ ಜ್ಯೋತಿ ಲಕ್ಷ್ಮಿ ಅವರ ಮೇಲೆ ಒಂದು ಕ್ಯಾಬರೆ ಚಿತ್ರಿತವಾಗಿದೆ. ಅದನ್ನು ಪಿ ಸುಶೀಲಾ ಅವರು ಹಾಡಿದ್ದಾರೆ. ಪಿ ಸುಶೀಲಾ ಅವರು ಕ್ಯಾಬರೆ ಹಾಡನ್ನು ಹಾಡಿರೋದು ಕನ್ನಡದಲ್ಲಿ ಕೇವಲ ಬೆರಳೆಣಿಕೆಯಷ್ಟು, ಬೆರಳೆಣಿಕೆಯೂ ಅಲ್ಲ, ಒಂದು ಕೈಯ ಬೆರಳೆಣಿಕೆಯಷ್ಟು. ಎರಡೋ ಮೂರೋ ಗೀತೆಗಳನ್ನು ಮಾತ್ರ ಹಾಡಿದ್ದಾರೆ, ಅದರಲ್ಲಿ ಇದು ಒಂದು. ನೋಡಿ, ನಾನು ಹಿಂದಿನ ಸಂಚಿಕೆಗಳಲ್ಲೇ ಹೇಳಿದೆ, ರವಿಯವರು ಒಂದು ರೀತಿ ಅಜಾತ ಶತ್ರು. ಕನ್ನಡ ಚಿತ್ರರಂಗದ ಎಲ್ಲ ನಾಯಕ ನಟರ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಪಿ ಬಿ ಶ್ರೀನಿವಾಸ್ ಅವರ ಬಗೆಗೆ ಅವರಿಗೆ ಒಂದು ವಿಶೇಷವಾದಂಥ ಒಲವು. ನೋಡಿ, ತೂಗುದೀಪ ಚಿತ್ರದಲ್ಲಿ ಪಿ ಬಿ ಶ್ರೀನಿವಾಸ್ ಅವರಿಂದ ಒಂದು ಹಾಡನ್ನು ಹಾಡಿಸ್ತಾರೆ. ನಿಮ್ಮ ಮುದ್ದಿನ ಕಂದ ನಾವು, ನಿಮ್ಮವರ ಪ್ರತಿರೂಪ, ನಿಮ್ಮ ಮಕ್ಕಳ ನೆರಳು ನಾವು, ತೋರಿರಿ ಅನುತಾಪ. ಈ ಹಾಡಿನ ಚಿತ್ರೀಕರಣದಲ್ಲಿ ಪಿ ಬಿ ಶ್ರೀನಿವಾಸ್ ಅವರನ್ನು ತೆರೆಯ ಮೇಲೆ ತೋರಿಸ್ತಾರೆ. ಇದಾದ ಮೇಲೆ ಕಲ್ಪನಾ ಹಾಗೂ ಕಲ್ಯಾಣ್ ಕುಮಾರ್ ಅವರ ನಾಯಕತ್ವದಲ್ಲಿ ಅರಿಶಿನ ಕುಂಕುಮ ಚಿತ್ರವನ್ನು ತೆರೆಗೆ ತರ್ತಾರೆ. ಅಲ್ಲಿ ರವಿಯವರು ಒಂದು ಸಮೂಹ ಗೀತೆ, ಬೇಂದ್ರೆಯವರ ಜನಪ್ರಿಯವಾದಂಥ ಒಂದು ಕವನ ಗಂಗಾವತರಣ, ಇಳಿದು ಬಾ ತಾಯಿ, ಆ ಹಾಡನ್ನು ಒಂದು ಸಮೂಹ ಗೀತೆಯಾಗಿ ಅಲ್ಲಿ ಚಿತ್ರಿಸ್ತಾರೆ. ಆ ಒಂದು ಚಿತ್ರೀಕರಣವನ್ನು ಕೂಡ ಗಾಯಕ ಪಿ ಬಿ ಶ್ರೀನಿವಾಸ್ ಅವರನ್ನು ತೆರೆಯ ಮೇಲೆ ತೋರಿಸುವುದರೊಂದಿಗೆ ಮಾಡ್ತಾರೆ. ಇನ್ನು 1975 ವಿಷ್ಣುವರ್ಧನ್ ಭಾರತಿಯವರ ನಾಯಕತ್ವದಲ್ಲಿ ಭಾಗ್ಯಜ್ಯೋತಿ ಚಿತ್ರವನ್ನು ತೆರೆಗೆ ತರ್ತಾರೆ. ಆ ಚಿತ್ರದಲ್ಲಿ ಪಿ ಬಿ ಶ್ರೀನಿವಾಸ್ ಅವರಿಂದಲೇ ಒಂದು ಸಂಸ್ಕೃತ ಗೀತೆಯನ್ನು ಬರೆಸಿ ಆ ಚಿತ್ರದಲ್ಲಿ ಅದನ್ನು ಬಳಕೆ ಮಾಡ್ಕೋತಾರೆ. ದಿವ್ಯ ಗಗನ ವನವಾಸಿನಿ ಎನ್ನುವ ಸಾಲಿನಿಂದ ಆರಂಭವಾಗುವಂಥ ಒಂದು ಸಂಸ್ಕೃತ ಗೀತೆಯನ್ನು ಬರೆಸಿ ಆ ಚಿತ್ರದಲ್ಲಿ ಬಳಕೆ ಮಾಡ್ಕೋತಾರೆ. ಅದು ಕೂಡ ಇವತ್ತಿಗೂ ಜನಮಾನಸದಲ್ಲಿ ನೆಲೆಸಿರುವಂಥ ಒಂದು ಅಮರ ಗೀತೆ. ರವಿಯವರು ಕನ್ನಡ ಚಿತ್ರರಂಗದಲ್ಲಿ 2-3 ತಲೆಮಾರಿನ ಎಲ್ಲ ನಾಯಕ ನಟರ ಜೊತೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಹೋಗಿರುವಂಥವ್ರು. ನೋಡಿ, ಕುಮಾರ ತ್ರೇಯರನ್ನು ಅವರು ನಿರ್ದೇಶನ ಮಾಡಿದ್ದಾರೆ. ಅದಾದ ನಂತರ 2ನೇ ತಲೆಮಾರಿನ ನಾಯಕರಾದಂಥ ವಿಷ್ಣುವರ್ಧನ್, ರಾಜೇಶ್, ಶ್ರೀನಾಥ್, ಗಂಗಾಧರ್, ಅಶೋಕ್ ಇವರನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಅದಾದ ನಂತರ ಬಂದಂಥ ರವಿಚಂದ್ರನ್ ಅವರನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಪ್ರಭಾಕರ್, ಲೋಕೇಶ್ ಎಲ್ಲರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಬಹುಶಃ ರವಿಯವರು 30 ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಆ ಚಿತ್ರಗಳಲ್ಲಿ ಅವರು ನಿರ್ದೇಶಿಸಿರುವಷ್ಟು ಕನ್ನಡದ ಜನಪ್ರಿಯ ನಾಯಕ ನಟರನ್ನು ಬೇರೆ ಯಾವ ನಿರ್ದೇಶಕರು ನಿರ್ದೇಶನ ಮಾಡಿಲ್ಲ ಅಂತ ನನಗನ್ಸುತ್ತೆ. ತಮ್ಮ ಮಿತ್ರ ಶರಪಂಜರ ಶಿವರಾಮ್ ಅವರು ಡ್ರೈವರ್ ಹನುಮಂತು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಆ ಚಿತ್ರಕ್ಕೆ ರವಿಯವರೇ ನಿರ್ದೇಶನವನ್ನು ಮಾಡ್ತಾರೆ. ಅದು ತಮಿಳಿನಲ್ಲಿ ಸಾಧು ಮಿರಂಡಾಲ್ ಎನ್ನುವ ಹೆಸರಿನಲ್ಲಿ ತೆರೆಗೆ ಬಂದಿರುತ್ತೆ. ಹಿಂದಿಯಲ್ಲಿ ಸಾಧು ಅವರು ಶೈತಾನ್ ಅಂತ ತೆರೆ ಕಂಡಿರುತ್ತೆ. ಅಲ್ಲಿ ಮೆಹಮೂದ್ ಅವರು ಆ ಚಿತ್ರವನ್ನು ನಿರ್ಮಾಣ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಮಾಡಿದಾಗ ಅದಕ್ಕೆ ರವಿಯವರು ಬೆಂಬಲವನ್ನು ಕೊಡ್ತಾರೆ. ರವಿಯವರು ಕನ್ನಡದ ಸ್ವಮೇಕ್ ಚಿತ್ರಗಳನ್ನೇ ಮಾಡಿದ್ರು ಅಂತಲ್ಲ, ಕೆಲವು ರೀಮೇಕ್ ಚಿತ್ರಗಳನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಕೂಡ ತಮ್ಮ ಕೈಚಳಕವನ್ನು ತೋರಿಸಿ ಆ ಚಿತ್ರಗಳನ್ನು ಯಶಸ್ಸಿನ ಹಳಿಯಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಅವರು ನಿರ್ದೇಶನ ಮಾಡಿದಂಥ ಪಿತಾಮಹ ಚಿತ್ರ ಹಿಂದಿಯಲ್ಲಿ ಯಶಸ್ಸನ್ನು ಗಳಿಸಿದಂಥ ವಿಧಾತ ಚಿತ್ರದ ರೀಮೇಕ್. ಅದೇ ರೀತಿಯಲ್ಲಿ ಕೆ ಬಾಲಚಂದರ್ ಅವರು ತಮಿಳಿನಲ್ಲಿ ನಿರ್ದೇಶನ ಮಾಡಿದಂಥ ಮೇಜರ್ ಚಂದ್ರಕಾಂತ್ ಚಿತ್ರವನ್ನು ಕನ್ನಡದಲ್ಲಿ ಕರುಣೆ ಇಲ್ಲದ ಕಾನೂನು ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ. ಒಂದು ಹಂತದಲ್ಲಿ ಪ್ರಭಾಕರ್ ಅವರಿಗೆ ಕೂಡ ಒಂದು ಬ್ರೇಕನ್ನು ನೀಡಿದವರು ರವಿಯವರು. ಆರಂಭದಲ್ಲಿ ಒಂದೆರಡು ಚಿತ್ರದಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿದ್ರೂ ಕೂಡ ರವಿಯವರು ಕನ್ನಡ ಚಿತ್ರರಂಗದಲ್ಲಿ ಪ್ರತಿಷ್ಠಾಪಿತರಾಗಿದ್ದು ನಿರ್ದೇಶಕರಾಗಿ, ಮುಂದೆ ನಿರ್ಮಾಪಕರಾಗಿ, ಗಾಯಕರಾಗಿ ಕೂಡ ಸಾಧನೆಗಳನ್ನು ಮಾಡಿದ್ದನ್ನು ಈಗಾಗಲೇ ಹೇಳಿದ್ದೀನಿ. ನೋಡಿ, ಕಾಲ ಬದಲಾದಂತೆ
ಸಿನಿಮಾ ಮಾಧ್ಯಮದಿಂದ ಕಿರುತೆರೆ ಜನಪ್ರಿಯವಾಗ್ತಾ ಹೋದಾಗ ಅಲ್ಲಿ ಕೂಡ ರವಿಯವರು ಅದ್ಭುತವಾದಂಥ ಒಂದು ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಗಿರೀಶ್ ಕಾಸರವಳ್ಳಿಯವರ ಪತ್ನಿ ವೈಶಾಲಿ ಕಾಸರವಳ್ಳಿಯವರು ಕಿರುತೆರೆಯಲ್ಲಿ ನಿರ್ದೇಶನ ಮಾಡಿದಂಥ ಒಂದು ಸುಂದರವಾದ ಧಾರಾವಾಹಿ ಮೂಡಲ ಮನೆ. ಆ ಧಾರಾವಾಹಿಯಲ್ಲಿ ದೇಶಪಾಂಡೆಯ ಪಾತ್ರದಲ್ಲಿ ರವಿಯವರು ನೀಡಿರುವಂಥ ಅಭಿನಯವನ್ನು ಯಾರೂ ಮರೆಯುವ ಹಾಗೇ ಇಲ್ಲ. ನೋಡಿ, ಕನ್ನಡದ ಸ್ವಮೇಕ್ ಚಿತ್ರಗಳನ್ನು ಮಾಡ್ತಾರೆ, ಕಾದಂಬರಿಗಳನ್ನು ತೆರೆಗೆ ತರ್ತಾರೆ, ಜೊತೆಗೆ ರೀಮೇಕ್ ಚಿತ್ರಗಳನ್ನು ಮಾಡ್ತಾರೆ. ಚಂದ್ರಶೇಖರ ಕಂಬಾರವರ ನಾಟಕ ಹರಕೆಯ ಕುರಿ, ಆ ಒಂದು ಕೃತಿಯನ್ನು ಕೂಡ ರವಿಯವರು ತೆರೆಯ ಮೇಲೆ ತಂದು ಪ್ರಶಸ್ತಿಯನ್ನು ಕೂಡ ಗಳಿಸ್ತಾರೆ. ಅಲ್ಲಿ ಪ್ರಕಾಶ್ ರೈ ಅವರಿಗೆ, ಇವತ್ತು ದೇಶದಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವ ಒಬ್ಬ ಕಲಾವಿದರು ಪ್ರಕಾಶ್ ರಾಜ್ ಅಂದರೆ ಪ್ರಕಾಶ್ ರೈ ಅವರು, ಅವರಿಗೆ ಒಂದು ದೊಡ್ಡ ಪಾತ್ರವನ್ನು ಹರಕೆಯ ಕುರಿ ಚಿತ್ರದಲ್ಲಿ ಕೊಡ್ತಾರೆ. ಅದೇ ರೀತಿಯಲ್ಲಿ ಮಿಥಿಲೆಯ ಸೀತೆಯರು ಚಿತ್ರದಲ್ಲಿ ಕೂಡ ಅವರಿಗೆ ಒಂದು ಪಾತ್ರವನ್ನು ಕೊಟ್ಟಿರ್ತಾರೆ. ಒಂದು ಮಾಹಿತಿಯ ಪ್ರಕಾರ ಹರಕೆಯ ಕುರಿ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದಂಥ ಗೀತಾ ಅವರು ಪ್ರಕಾಶ್ ರೈ ಅವರಲ್ಲಿದ್ದ ಪ್ರತಿಭೆಯನ್ನು ಗುರುತಿಸಿ ಅದನ್ನು ತಮಿಳಿನ ನಿರ್ದೇಶಕರಾದ ಕೆ ಬಾಲಚಂದರ್ ಅವರಿಗೆ ಹೇಳ್ತಾರೆ. ಕೆ ಬಾಲಚಂದರ್ ಅವರು ಪ್ರತಿಭೆ ಎಲ್ಲಿದ್ದರೂ ಕೂಡ ಭಾಷೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಅವರಿಗೆ ಒಂದು ಬ್ರೇಕನ್ನು ಕೊಡುವಂಥ ವ್ಯಕ್ತಿ. ಹಾಗಾಗಿ ಅವರು ಪ್ರಕಾಶ್ ರಾಜ್ ಅವರಿಗೆ ತಮಿಳಿನಲ್ಲಿ ಬ್ರೇಕನ್ನು ಕೊಡ್ತಾರೆ. ಇದೇ ರೀತಿಯಲ್ಲಿ ವಿಷ್ಣುವರ್ಧನ್ ಅವರನ್ನು ನಿರ್ದೇಶಕ ದಿನೇಶ್ ಬಾಬು ಅವರಿಗೆ ಸಜೆಸ್ಟ್ ಮಾಡಿದ್ದು ಕೂಡ ವಿಷ್ಣುವಿನ ಅಭಿನಯವನ್ನು ನೋಡಿ ಮೆಚ್ಚಿದಂಥ ಸುಹಾಸಿನಿ ಅವರು. ಈ ರೀತಿಯ ಅನೇಕ ಪ್ರಸಂಗಗಳು ಚಿತ್ರರಂಗದಲ್ಲಿ ನಡೀತಾ ಇರುತ್ತೆ. ಈ ಒಂದು ಘಟನೆಯನ್ನು ನೋಡಿದಾಗ ಒಂದು ರೀತಿಯಲ್ಲಿ ಪ್ರಕಾಶ್ ರಾಜ್ ಅವರು ಇವತ್ತು ಇಷ್ಟೊಂದು ಪ್ರಸಿದ್ಧರಾಗಿರೋದಕ್ಕೆ ಒಂದು ಬ್ರೇಕ್ ಸಿಗೋದಕ್ಕೆ ಆ ಒಂದು ತಿರುವನ್ನು ನೀಡಿದಂಥವರು ರವಿಯವರು. ನಾವು ಇದೇ ಸರಣಿಯಲ್ಲಿ ಹಿಂದೆ ಬಿ ವಿ ರಾಧಾ ಅವರ ಕುರಿತಂತೆ ಒಂದು ಸಂಚಿಕೆಯನ್ನು ಮಾಡಿದಾಗ ಅಲ್ಲಿ ಒಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಅವರ ಕುಟುಂಬದ ಬಗ್ಗೆ ಹೇಳಿ ಅಂತ ಕೇಳಿಕೊಂಡಿದ್ದರು. ನಾವು ಒಂದಿಷ್ಟು ವಿಚಾರಣೆ ಮಾಡಿದಾಗ ನಮಗೆ ಸಿಕ್ಕಿದ ಮಾಹಿತಿ ಅಂದರೆ ಅವರಿಗೆ ಸ್ವಂತ ಮಕ್ಕಳಿಲ್ಲ, ಹಾಗಾಗಿ ರವಿ ಹಾಗೂ ರಾಧಾ ಅವರು ದತ್ತು ಮಕ್ಕಳನ್ನು ಸಾಕಿದ್ದಾರೆ, ಇಬ್ಬರು ಮಕ್ಕಳನ್ನು ಸಾಕಿದ್ದಾರೆ ಅಂತ ಒಂದು ಕಡೆ ಮಾಹಿತಿ ಇದೆ, ಒಬ್ಬಳೇ ಮಗಳನ್ನು ಸಾಕಿದ್ದಾರೆ ಅಂತ ಕೂಡ ಇದೆ. ಆ ಬಗ್ಗೆ ಹೆಚ್ಚಿನ ವಿವರಗಳು ಸಿಕ್ಕಿದಾಗ ಖಂಡಿತವಾಗಿಯೂ ನಿಮ್ಮ ಗಮನಕ್ಕೆ ತರ್ತೀವಿ. ಅದೇ ರೀತಿಯಲ್ಲಿ ಆ ಕುಟುಂಬದ ಹಿರಿಯರ ಬಗ್ಗೆ ನಾವು ಸಂಚಿಕೆಯನ್ನು ಮಾಡಿದಾಗ ಆ ಸಂಚಿಕೆಗಳನ್ನು ನೋಡಿ ಅವರ ಮನೆಯವರು ನಮ್ಮನ್ನು ಸಂಪರ್ಕ ಮಾಡಿದ್ರೆ ಖಂಡಿತವಾಗಿ ಅವರನ್ನು ಕೂಡ ಕರೆಸಿ ನಮ್ಮ ಸ್ಟುಡಿಯೋದಲ್ಲಿ ಮಾತಾಡಿ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಹಿಂದೆ ಕೂಡ ಇಂಥದ್ದು ಬೇಕಾದಷ್ಟು ನಡೆದಿದೆ. ಎಚ್ ಆರ್ ಶಾಸ್ತ್ರಿ ಅವರ ಮಕ್ಕಳು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ, ಅದೇ ರೀತಿಯಲ್ಲಿ ಅನೇಕರು ಬಂದು ಮಾತಾಡಿದ್ದಾರೆ. ನೋಡಿ, ಬಿ ವಿ ರಾಧಾ ಅವರು ತಾವು ಮರಣ ಹೊಂದಿದ ಮೇಲೆ ತಮ್ಮ ದೇಹವನ್ನು ಯಾವುದಾದ್ರೂ ಒಂದು ಮೆಡಿಕಲ್ ಕಾಲೇಜಿಗೆ ದಾನ ಮಾಡಬೇಕು ಅಂತ ಬರೆದಿಟ್ಟಿದ್ದರು, ಅದು ಅವರ ಬಯಕೆಯಾಗಿತ್ತು ಅಂತ ಅವರ ಸಂಚಿಕೆಯಲ್ಲಿ ಹೇಳಿದ್ವು. ಅದಕ್ಕೆ ಸ್ಫೂರ್ತಿ ಯಾರಪ್ಪ ಅಂದರೆ ಬೇರೆ ಯಾರೂ ಅಲ್ಲ, ಅವರ ಪತಿ ಕೆ ಎಸ್ ಎಲ್ ಸ್ವಾಮಿಯವರೇ. ನೋಡಿ, ಕೆ ಎಸ್ ಎಲ್ ಸ್ವಾಮಿಯವರು ಹಾಡಿರುವಂಥ ಆ ನೀತಿಬೋಧಕವಾದಂಥ ಹಾಡುಗಳಿದೆಯಲ್ಲ, ಅದೇ ರೀತಿಯಲ್ಲಿ ಹುಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳು ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡಿದ್ದರು. ಒಂದು ಸಂದರ್ಭದಲ್ಲಿ ಅವರು ಹೇಳಿದರು, ನಾವು ಮರಣ ಹೊಂದಿದ ಮೇಲೆ ಜನಕ್ಕೆ ಫೀಲ್ ಆಗಬೇಕು ಅಂದರೆ ಅಯ್ಯೋ ಹೋಗ್ಬಿಟ್ರಲ್ಲಪ್ಪ, ಇನ್ನೊಂದು ಸ್ವಲ್ಪ ಕಾಲ ನಮ್ಮ ಜೊತೆಗಿತ್ತು ಅಂತ ಫೀಲ್ ಆಗಬೇಕು ಅವರಿಗೆ. ಒಬ್ಬ ವ್ಯಕ್ತಿ ಕಣ್ಮರೆಯಾದಾಗ ಸದ್ಯ ತೊಲಗದ್ನಪ್ಪ ಅನ್ನೋ ರೀತಿಯಲ್ಲಿ ಜನ ಅಂದ್ಕೋಬಾರ್ದು, ಆ ರೀತಿಯಲ್ಲಿ ನಾವು ಬದುಕಬೇಕು ಅಂತ ಹೇಳಿದವರು ರವಿಯವರು. ಅದೇ ರೀತಿಯಲ್ಲಿ ಬದುಕಿದವರು. ಕನ್ನಡ ಚಿತ್ರರಂಗದಲ್ಲಿ ರವಿಯವರ ಸಹಾಯ ಹಸ್ತವನ್ನು ಪಡೆದಂಥ ಬೇಕಾದಷ್ಟು ಜನ ವ್ಯಕ್ತಿಗಳಿದ್ದಾರೆ. ನೋಡಿ, ಅವರು ಕೂಡ ತಮ್ಮ ದೇಹವನ್ನು ಮಣ್ಣಲ್ಲಿ ಮಣ್ಣಾಗಿ ಹೋಗಬಾರ್ದು, ಉರಿದು ಬೆಂಕಿಯಲ್ಲಿ ಬೂದಿ ಆಗಬಾರ್ದು ಅಂತ ಹೇಳಿ ತಮ್ಮ ದೇಹವನ್ನು ಒಂದು ವೈದ್ಯಕೀಯ ಕಾಲೇಜಿಗೆ ದಾನವಾಗಿ ಕೊಡಬೇಕು ಅಂತ ತಮ್ಮ ಮರಣಾನಂತರ ಅದನ್ನು ಕೊಡಬೇಕು ಅಂತ ಹೇಳಿರ್ತಾರೆ. ಅದೇ ರೀತಿಯಲ್ಲಿ ಅಕ್ಟೋಬರ್ 20ನೇ ತಾರೀಕು 2015 ಇಸ್ವಿ ತಮ್ಮ 76ನೇ ವಯಸ್ಸಿನಲ್ಲಿ ರವಿಯವರು ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ. ಅವರ ದೇಹವನ್ನು ಅವರ ಬಯಕೆಯಂತೆಯೇ ವೈದ್ಯಕೀಯ ಕಾಲೇಜಿಗೆ ದಾನ ಮಾಡಲಾಗುತ್ತೆ. ಇದು ರವಿಯವರನ್ನು ಕುರಿತಂತೆ ನಾವು ಸಂಗ್ರಹಿಸಿರುವಂಥ ಮಾಹಿತಿಗಳು. ರವಿಯವರಂಥ ಬಹುಮುಖ ಪ್ರತಿಭೆಯ ಬಗ್ಗೆ ಇಷ್ಟೇ ಸಂಚಿಕೆಗಳಲ್ಲಿ ಎಲ್ಲ ವಿಚಾರಗಳನ್ನು ಹೇಳೋದು ಸಾಧ್ಯವಿಲ್ಲ. ಆದರೆ ಕಾಲಕಾಲಕ್ಕೆ ನಾವು ಬೇರೆ ಬೇರೆ ಕಲಾವಿದರ ಬಗ್ಗೆ ಮಾತಾಡುವಾಗ ಕೂಡ ಅಲ್ಲಿ ಈ ಹೆಸರುಗಳು ಬರುತ್ತೆ, ಇವರ ಸಾಧನೆಗಳು ಕೂಡ ಬರುತ್ತೆ. ನಮ್ಮದೇ ಆದಂಥ ಸಿನೇರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ರವಿ ಹಾಗೂ ವಿಷ್ಣುವರ್ಧನ್ ಅವರ ಬಾಂಧವ್ಯ, ಅವರಿಬ್ಬರು ಒಟ್ಟಾಗಿ ಮಾಡಿದಂಥ ಚಿತ್ರಗಳ ವೈಶಿಷ್ಟ್ಯಗಳನ್ನು ಸದ್ಯದಲ್ಲೇ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ಆ ವಾಹಿನಿಯನ್ನು ಕೂಡ ಹರಸಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.